ನಮಸ್ಕಾರ ವೀಕ್ಷಕರೇ. ಸೊ ಈ ವೇಳೆದಲ್ಲಿ ರಿಸಲ್ಟ್ ಬಂದ ನಂತರ ಮುಂದಿನ ಪ್ರೊಸೀಜರ್ ಏನನ್ನೋದು ಹೇಳೋಕ್ಕೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಕೆಲವು ವಿದ್ಯಾರ್ಥಿಗಳಿಗೆ ಫಲಿತಾಂಶ ಬಂದಿರೋದಿಲ್ಲ. ಸೊ ಅದಕ್ಕಾಗಿ ಅಂದರೆ ನೀವು ಆ್ಯಕ್ಚುಲಿ ಕ್ಲಾಸ್ ಟ್ವೆಲ್ತ್ ಮಾರ್ಕ್ಸ್ನ ಎಂಟ್ರಿ ಮಾಡಿರೋದಿಲ್ಲ. ಓಕೆ, ಸೊ ದಯವಿಟ್ಟು ಚಾನಲ್ ಫಾಲೋ ಮಾಡಿದಾಗ ನಿಮಗೆಲ್ಲ ನೋಟಿಫಿಕೇಷನ್ ಬರುತ್ತೆ, ಅದ್ರ ಪ್ರಕಾರ ಪ್ರೊಸೀಜರ್ ಮಾಡಿ ಆಗುತ್ತೆ. ಬಟ್ ಇನ್ನು ಯಾರು ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ ಭಯಪಡೋ ಅವಶ್ಯಕತೆ ಇಲ್ಲ. ಕೆ ಇ ಏನು ಮಾಡ್ಬೋದು, ಒಂದು ಲಿಂಕ್ ಕೊಡುತ್ತೆ ನಿಮಗೆ ಮಾರ್ಕ್ಸ್ ಎಂಟ್ರಿ ಮಾಡಿ ಅಥವಾ ಕೆಗೆ ವಿಸಿಟ್ ಮಾಡಿ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಸಂಬಂಧಪಟ್ಟಾಗ ಇಲ್ಲಿ ಸಬ್ಮಿಟ್ ಮಾಡಿ ಅಂತ ಹೇಳ್ಬೋದು. ಬಟ್ ನನ್ನ ಅನಿಸೋ ಮಟ್ಟಿಗೆ ಆನ್ಲೈನ್ ಪ್ರಕ್ರಿಯೆ ಆಗುವಂಥ ಸಾಧ್ಯತೆ ಇದೆ, ನಿಮಗೆ ಸ್ಪಾಟ್ ರ್ಯಾಂಕಿಂಗ್ ಅಂತ ಆಮೇಲೆ ಕೊಡ್ತಾರೆ. ಸೊ ವೇಟ್ ಮಾಡಿ, ಇವತ್ತಿಲ್ಲಾಂದ್ರೆ ನಾಳೆ, ಇವತ್ತಂತೂ ಆಗೋಲ್ಲ ಅನ್ಕೋತೀನಿ, ನಾಳೆ ನಿಮಗೆ ಆ ಒಂದು ಲಿಂಕ್ ಆಕ್ಟಿವೇಷನ್ ಮಾಡ್ತಾರೆ, ಮತ್ತು ನೀವು ಮಾರ್ಕ್ಸ್ನಲ್ಲಿ ಸಬ್ಮಿಟ್ ಮಾಡ್ಬೋದು. ನಂತರ ನಿಮಗೆ ರ್ಯಾಂಕಿಂಗ್ ಅವೈಲೇಬಲ್ ಆಗುತ್ತೆ. ಆಮೇಲೆ ರಿಸಲ್ಟ್ ಬಂದಾದಂಥ ಯೂಸಲ್ ಏನಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂಬಂಧಪಟ್ಟ ಹಾಗೆ ಸ್ಕೆಡ್ಯೂಲ್ ಬರ್ತಾ ಇತ್ತು. ಬಟ್ ಆಲ್ರೆಡಿ ಡಾಕ್ಯುಮೆಂಟ್ಸ್ ಎಲ್ಲ ಆನ್ಲೈನ್ ಆಗಿರೋ ಕಾರಣದಿಂದಾಗಿ ನೆಕ್ಸ್ಟ್ ಏನು ಮಾಡ್ಬೋದಪ್ಪ ಅಂದರೆ ಫಸ್ಟ್ ಸ್ಟೆಪ್ ಏನಂದರೆ ಪಿ ಎಚ್ ವಿದ್ಯಾರ್ಥಿಗಳಿಗೆ, ಕರ್ನಾಟಕ ಸೀಟ್ ಅಪ್ಲೈ ಮಾಡಿರೋಂಥ ವಿದ್ಯಾರ್ಥಿಗಳಿಗೆ ಈಗ ವೈದ್ಯಕೀಯ ತಪಾಸಣೆಗೆ ಕರಿಬೋದು. ಅದಾದ ನಂತರ ಯಾರೆಲ್ಲ ಎಲಿಜಿಬಲ್ ಆಗಿದ್ದೀರಾ, ಸ್ಪೆಷಲ್ ಕ್ಯಾಟಗರಿ ಆಗಿರ್ಬೋದು, ಪಿ ಎಚ್ ಆಗಿರ್ಬೋದು, ಅದರ ಲಿಸ್ಟ್ ಬಿಡ್ತಾರೆ. ಆಮೇಲೆ ಸ್ಕೆಡ್ಯೂಲ್ ಸಹ ಬಿಡ್ಬೋದು. ಬಟ್ ವೇಟ್ ಮಾಡ್ತಾರೆ ಯಾಕಪ್ಪ ಅಂದರೆ ನೀಟ್ ರಿಸಲ್ಟ್ ಬಂದ ನಂತರ ಎನ್ ಎಮ್ ಸಿ ಒಂದು ಸ್ಕೆಡ್ಯೂಲ್ ಕೊಡುತ್ತೆ, ಅದನ್ನು ಎಮ್ ಸಿ ಸಿ ಮತ್ತು ಆಮೇಲೆ ಎಲ್ಲ ಸ್ಟೇಟ್ದವರು ಫಾಲೋ ಮಾಡಬೇಕು. ಸೊ ನೀಟ್ ರಿಸಲ್ಟ್ ಬಂದ ನಂತರ ನಮ್ಮ ಹತ್ರ ಕಾಮನ್ಲಿ ಕೆ ಇ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಕೆ ಸಿ ಟಿ ಕೋರ್ಸಸ್ ಮತ್ತು ಆಮೇಲೆ ನೀಟ್ ಎರಡೂನ ಅಲ್ಟರ್ನೇಟಿವ್ ಮೆಥಡಲ್ಲಿ ಯೂಸಲ್ಲಿ ಅದನ್ನು ಫಾಲೋ ಮಾಡೋ ರೀತಿಯಲ್ಲಿ ಅಂದರೆ ಅಲ್ಟರ್ನೇಟಿವ್ ರೀತಿಯಲ್ಲಿ ಅವರೊಂದು ಸ್ಕೆಡ್ಯೂಲ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಸ್ವಲ್ಪ ಇನ್ನೂ ಡಿಲೇ ಆಗ್ಬೋದು ಅನ್ಕೋತೀನಿ. ಸೊ ಉಳಿದಿರುವಂಥ ಪ್ರೊಸೀಜರ್ ಮಾಡ್ಬೋದು ಅವ್ರು. ಏನಪ್ಪ ಅಂತಂದರೆ ಏನಾದರೂ ರೇಟಿಂಗ್ ಆದರೂ ಬಿಡ್ಬೋದು, ಅಥವಾ ಈ ಒಂದು ವೈದ್ಯಕೀಯ ತಪಾಸಣೆ ಆಗಲಿ. ಸೊ ಈ ರೀತಿ ಇಲ್ಲಂದ್ರೆ ಒಂದು ಟೈಪ್ ಟೈಮ್ ಪಾಸ್ ಆಗುತ್ತೆ ಅಂದ್ಕೊಳ್ಳಿ. ಈಗ ಸ್ಕೆಡ್ಯೂಲ್ ಬಿಡುವಂಥ ಸಾಧ್ಯತೆ ಇಲ್ಲ, ಯಾಕಂದರೆ ನೀಟ್ ರಿಸಲ್ಟ್ ಬಂದ ನಂತರವೇ ನೀಟ್ ಮತ್ತು ಆಮೇಲೆ ಕೆ ಎರಡು ಅನುಗುಣವಾಗಿ ಓಕೆ ಆರ್ತಿ ಸ್ಕೆಡ್ಯೂಲ್ ಈಸಲಿ ಏರ್ಪಾಡು ಮಾಡ್ತಾರೆ. ಅದಕ್ಕೆ ಎನ್ ಎಮ್ ಸಿ ಎಲ್ಲಿವರೆಗೂ ಇನ್ಸ್ಟ್ರಕ್ಷನ್ ಕೊಡೋದಿಲ್ಲವೋ, ನೋಟಿಫಿಕೇಷನ್ ಕೊಡೋದಿಲ್ಲವೋ, ಅಲ್ಲಿವರೆಗೆ ಯೂಸಲಿ ವೇಟ್ ಮಾಡ್ತಾರೆ. ಓಕೆ, ಸೊ ಹಾಗಾಗಿ ವೇಟ್ ಮಾಡಿ ಜಸ್ಟ್ ಬೇಸಿಕ್ ಐಡಿಯಾಸ್ನ ತಿಳಿದುಕೊಳ್ಳಿ. ಸೊ ಭಾಳ ಬೇಗನೆ ನಾನು ನಿಮಗೆ ಚಾನಲಲ್ಲಿ ಫ್ರೀಯಾಗಿ ಇಂಜಿನಿಯರ್ ಮ್ಯಾಕ್ಸಿಮಮ್ ಕೋರ್ಸಸ್ಗಳ ಕಟ್ ಆಫ್ ಆಗಿರ್ಬೋದು, ಅಗ್ರಿ ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, ಅದರ ಕಟ್ ಆಫ್ ನಾನು ನಿಮಗೆ ನೀಡಲು ಫ್ರೀಯಾಗಿ ನೀಡಲು ಪ್ರಯತ್ನ ಮಾಡ್ತೇನೆ. ಒಂದೇ ರಿಕ್ವೆಸ್ಟ್, ಮ್ಯಾಗ್ಝಿನ್ದೊಂದಿಗೆ ಇನ್ಫಾರ್ಮೇಷನ್ ಹೋಗಲಿ, ಎಲ್ಲ ಮಕ್ಕಳಿಗೂ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಸಿಗಲಿ, ಸ್ಪೆಷಲಿ ಪೇರೆಂಟ್ಸ್ಗೆ, ಯಾಕಂದರೆ ಒಂದು ಸಣ್ಣ ತಪ್ಪಿನಿಂದಾಗಿ ಸೀಟ್ ಕಳ್ಕೊಳ್ಳೋದು ಬೇಡ. ಓಕೆ, ಈ ಚಾನಲ್ ಉದ್ದೇಶವಾಗಿದೆ. ಸೊ ಎನಿವೇ, ಇದರ ಅಪ್ಡೇಟ್ ನೀಡ್ತಾ ಇರ್ತೇನೆ. ಒಂದು ವೇಳೆ ನೀಟ್ ಒಂದು ವೇಳೆ ಕೌನ್ಸಿಲಿಂಗ್ ಗೈಡೆನ್ಸ್ ಅವಶ್ಯಕತೆ, ಸ್ಪೆಷಲಿ ಪ್ರೈವೇಟ್ ಕೂಟ ಡೀಮ್ಡ್ ಯೂನಿವರ್ಸಿಟಿ ಇದ್ದರೆ ವಾಟ್ಸಪ್ ಮಾಡ್ಬೋದು. ಇವನ್ ಗೌರ್ಮೆಂಟ್ ಕೊಟ್ಟಕ್ಕೂ ಒಂದು ವೇಳೆ ಇನ್ಸ್ಟ್ರಕ್ಷನ್ ಅಂದರೆ ನಿಮಗೆ ಗೈಡೆನ್ಸ್ ಬೇಕಾಗಿತ್ತು, ಅವಶ್ಯಕತೆ ಅನಿಸಿತ್ತು ಅಂದರೆ ವಾಟ್ಸಪ್ ಮಾಡಿ. ಇಲ್ಲಪ್ಪ ಅಂತಂದರೆ ನೀವು ವಿಡಿಯೋನ ಕಂಪ್ಲೀಟಾಗಿ ಅಂದರೆ ಡೈಲಿ ವಾಚ್ ಮಾಡಿ ಅಷ್ಟು ಮಾಡಿದರೂ ಸಾಕಾಗುತ್ತೆ. ಓಕೆ, ಫೈನ್, ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೊಂದು ಸಂಗಡ ಮುಂದೆ ವಿಡಿಯೋದಲ್ಲಿ, ಟೇಕ್ ಕೇರ್, ಬಾಯ್.